ನಮಸ್ಕಾರ, ಕತೆ ಕೇಳಿ. ಇಂದಿನ ಕತೆ ಬೀರ್ಬಲ್ಲನಿಗೆ ಮೋಸವೇ ಅಂಥೇಳಿ. ಈಗ ನಿಮಗೆಲ್ಲ ಗೊತ್ತು, ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ಲ ಇದ್ದ ಅಂತೇಳಿ. ಅಕ್ಬರನಿಗೆ ಬೀರ್ಬಲ್ಲಗೊಂದು ತಮಾಷೆ ಮಾಡಬೇಕು ಅಂತೇಳಿ ಅನ್ನಿಸ್ತು. ಅವನೇನು ಮಾಡ್ದ, ಎಲ್ಲ ತನ್ನ ಆಸ್ಥಾನಕರಿಗೆ ಕಿವಿ ಬಳಿ ಹೇಳಿ ಅವರಿಗೆಲ್ಲ ಒಂದೊಂದು ಮೊಟ್ಟೆ ಕೊಟ್ಬಿಟ್ಟ, ಉಪಾಯ ಹೇಳ್ಕೊಟ್ಟ. ಅದು ಬೀರ್ಬಲ್ಲಿಗೆ ಗೊತ್ತಿರಲಿಲ್ಲ. ಬೀರ್ಬಲ್ಲ ಇಲ್ದಿದ್ದಾಗ ಹೇಳಿದ್ದು. ಮಾರನೇ ದಿವಸ ಬೀರ್ಬಲ್ಲ ಈ ಆಸ್ಥಾನಕ್ಕೆ ಬಂದಾಗ ರಾಜ ಹೇಳಿದ, ನೋಡಿ ಈಗ ಇವರೆಲ್ಲ ನನಗೆ ಯಾರು ಅಚ್ಚುಮೆಚ್ಚು, ಯಾರು ಒಳ್ಳೆಯವರು, ಅವರೆಲ್ಲ ಈ ಒಂದು ಕೊಳಕ್ಕೆ ನುಗ್ಗಿ ಅಲ್ಲಿಂದ ಒಂದೊಂದು ಮೊಟ್ಟೆ ತೊಗೊಂಡು ಬರ್ತಾರೆ. ಯಾರ್ಯಾರು ನನಗೆ ಇಷ್ಟಪಡ್ತಾರೋ ಅವರೆಲ್ಲರ ಕೈಯಲ್ಲಿ ಮೊಟ್ಟೆ ಸಿಗುತ್ತೆ ಅಂತೇಳಿ ರಾಜ ಈ ಅಕ್ಬರ್ ಹೇಳ್ದ. ಹಾಗೆ ಎಲ್ಲರೂ ಹೋದರು, ಕೊಳಕ್ಕೆ ಹೋದರು, ಅವ್ನು ಕೊಟ್ಟಿದ್ನಲ್ಲ ಅಕ್ಬರು ಅದೇ ಮೊಟ್ಟೆನೆಲ್ಲ ಹಿಡ್ಕೊಂಡು ಬಂದು, ಬೀರ್ಬಲ್ಲಂಗೆ ಏನು ಮೊಟ್ಟೆನೂ ಸಿಗಲಿಲ್ಲ. ಆಗ ಅವನಿಗೆ ಗೊತ್ತಾಯ್ತು, ಈ ಅಕ್ಬರ್ ಏನೋ ಮಾಡ್ತಾ ಇದ್ದಾನೆ ಉಪಾಯ ಅಂಥೇಳಿ. ಅವನೇನು ಮಾಡ್ದ, ಹಾಗೇ ಬಂದ. ಹಾಗೆ ಆಸ್ಥಾನಕ್ಕೆ ಬಂದಾಗ ಅಕ್ಬರ್ ಕೇಳ್ದ, ಏನು ಬೀರ್ಬಲ್ ನೀನಂದ್ರೆ ನಂಗೆ ಇಷ್ಟ ಇಲ್ಲ, ನಿಂಗೆ ನಾನು ಇಷ್ಟ ಇಲ್ವಾ ಅಂತೇಳಿ. ಇಲ್ಲ ಮಹಾಪ್ರಭು, ಕೋಳಿಗಳು ತಾನೇ ಮೊಟ್ಟೆ ಇಡೋದು, ಈ ಹುಂಜ ಎಲ್ಲಿ ಮೊಟ್ಟೆ ಇಡುತ್ತೆ, ನೀನೇನು ಹೇಳ್ತೀರ, ಹುಂಜೆ ಮೊಟ್ಟೆ ಇಡ್ಲಿಕ್ಕೆ ಸಾಧ್ಯವಾ, ನಾನೊಂದು ಹುಂಜ ಅಂತ ಹೇಳಿದ. ಆಗ ಎಲ್ಲರೂ ನಗಾಡಿದರು, ಬೀರ್ಬಲ್ಲ ಎಂಥ ಚತುರ ಅಂತೇಳಿ ಎಲ್ರಿಗೂ ಅರ್ಥ ಆಯಿತು. ಏನೇ ಬರಲಿ ಅವನ ಅವಕಾಶವನ್ನ ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ತಾನೆ ಅಂತೇಳಿ ಎಲ್ಲರಿಗೂ ತಿಳಿದಿತ್ತು. ಅಕ್ಬರನಿಗೆ ಖುಷಿಯಾಯಿತು. ಇದೇ ಇಂದಿನ ಕತೆ. ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.